ಸರ್ ಈಗ ನೇಹಾ ಕೊಲೆ ಪ್ರಕರಣವನ್ನು ಇಡೀ ಸರ್ಕಾರ ಒಂದು ಸ್ಪಷ್ಟತೆ ಕೊಡ್ತಾ ಇಲ್ಲೂ ತಿಳಿಸ್ತಾ ಇದೆ ಬಿಡೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆ ಕೆಲಸ ಮಾಡ್ತಾ ನಾನು ಅದನ್ನೇ ನಿಮಗೆ ನಂತರ ಮಾತಾಡ್ತೀನಿ ಅಂತ ಹೇಳಿದೆ ಕಾಂಗ್ರೆಸ್ ಪಾರ್ಟಿ ಮತ್ತು ಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಆದಿಯಾಗಿ ಇವರು ತುಷ್ಟೀಕರಣದ ಹಿನ್ನೆಲೆಯಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಜನ ಆಕ್ರೋಶ ಮುಗಿಲು ಮುಟ್ತಾಯಿದೆ ಇದೆ ಅದಕ್ಕಾಗಿ ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಸಂಬಂಧ ಈ ರೀತಿಯಾಗಿ ಬೇಜವಾಬ್ದಾರಿ ಆತದಂಥ ಹೇಳಿಕೆಯನ್ನು ಕೊಡೋದು ಮತ್ತು ಇವರು ನಾನು ಎರಡು ಮೂರು ದಿವಸದ ಮೊದಲು ಹೇಳಿದ್ದೆ ಟೆರರಿಸ್ಟ್ಗಳನ್ನು ಬ್ರದರ್ ಅಂತ ಕರೆಯೋದು ಪಾಕಿಸ್ತಾನ್ ಜಿಂದಾಬಾದ್ ಅಂದ ಅವ್ರನ್ನ ಹೊರಗಡೆ ಬಿಡುವುದು ಅವ್ರು ಅಂದಿಲ್ಲ ಅಂತ ಸಾಧಿಸುವುದು ಡಿ ಜೆ ಹಳ್ಳಿ ಕೆ ಹಳ್ಳಿ ಮತ್ತು ಹಳೇಬಳ್ಳಿ ಪೊಲೀಸ್ ಸ್ಟೇಷನ್ ಮುಂದೆ ಆದಂಥ ಘಟನೆ ಇಲ್ಲದೆ ಅವ್ರಿಗೆಲ್ಲರಿಗೂ ಬೇಲ್ ಕೊಡಿಸ್ಲಿಕ್ಕೆ ಮುತುವರ್ಜಿ ವಹಿಸುವುದು ಇವೆಲ್ಲ ನೋಡಿದರೆ ಒಟ್ಟಾರೆ ಅವರು ಈ ಒಂದು ತುಷ್ಟೀಕರಣದಲ್ಲಿ ವೋಟ್ ಬ್ಯಾಂಕಿಗಾಗಿ ಯಾವುದೇ ಹಂತಕ್ಕೆ ಹೋಗಲಿಕ್ಕೆ ತಯಾರಿದ್ದಾರೆ ಬೇಸಿಕಲಿ ಅರ್ಥ ಮಾಡ್ಕೋಬೇಕಾದಂತಂದ್ರೆ ಕಾಂಗ್ರೆಸ್ ಕಾರ್ಪೊರೇಟ್ರ್ ಅವರು ಕಾಂಗ್ರೆಸ್ ಕಾರ್ಪೊರೇಟರ್ ಅವ್ರು ಹೇಳಿದರೆ ನನ್ನ ನನ್ನ ನನಗೆ ಹಿಂಗೆ ಮಾಡ್ತೀರಿ ನೀವು ಇನ್ನು ಬೇರೆ ಗತಿ ಏನೋ ಅಂತ ಕೇಳಿದರೂ ಸಹಿತ ಸಿದ್ದರಾಮಯ್ಯನವರಿಗೆ ಮತ್ತು ಉಪ ಉಪಮುಖ್ಯಮಂತ್ರಿಗಳಿಗೆ ಇನ್ನೂ ಕೂಡ ಅದ್ರ ಬಗ್ಗೆ ಒಂದು ಕರುಣೆನೂ ಬಂದಿಲ್ಲ ಜಾಗೃತಿನೂ ಉಂಟಾಗಿಲ್ಲ ಅನ್ನುವಂಥದ್ದು ಭಾಳ ದುರ್ದೈವ ಸಂಗತಿ ಆ ನಿರಂಜನ್ ಮತ್ತು ಕುಟುಂಬಕ್ಕೆ ಬೆದರಿಕೆ ಕರೆ ಬರ್ತದೆ ಅವರಿಗೆಲ್ಲ ಒಂದು ಕಡೆ ನಿಮ್ಮ ತಪ್ಪು ನಿಹಾನ ತಪ್ಪು ಅನ್ನೋ ರೀತಿ ಮಾಡ್ತದೆ ಅಲ್ಲ ಸರ್ಕಾರ ಅದನ್ನೆಲ್ಲವೂ ಸರಿ ಮಾಡಿಸ್ಬೇಕು ಆದರೆ ಸರ್ಕಾರವೇ ಈ ಒಂದು ಒಂದಿಲ್ಲ ಒಂದು ರೀತಿಯ ಜಿಹಾದ ಪರವಾಗಿ ನಿಂತಾಗ ಜನಸಾಮಾನ್ಯರು ಏನು ಮಾಡೋಕ್ಕಾಗತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಕ ಅವರಪ್ಪ ನನಗೆ ಹೇಳಿದ್ದೇನು ಅಂದ್ರೆ ಅವರ ತಂದೆ ಈ ಹುಡುಗಿನ ಕನ್ವರ್ಟ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಿದ್ರು ಯಾವಾಗ ಅವಳು ಒಪ್ಪಲಿಲ್ಲ ಲವ್ ಇದೆಯೋ ಇಲ್ಲೋ ಅದು ಪ್ರಶ್ನೆ ಬೇರೆ ಆತ ಹೇಳಿದ್ದು ಇವರು ಈ ಹುಡುಗಿ ಕನ್ವರ್ಟ್ ಆಗಬೇಕು ಮತ್ತು ಮದುವೆ ಆಗಬೇಕು ಫಾರ್ ದ್ಯಾಟ್ ಸಿ ಆಸ್ ನಾಟ್ ಅಗ್ರೀಡ್ ಮೊದಲ ಅಕಸ್ಮಾತ್ ಒಟ್ಟಿಗೆ ಓಡಾಡಿದ್ರು ಓಡಾಡಿರ್ಬೋದು ಬಟ್ ಕನ್ವರ್ಟೇ ಆಗಿ ಮದುವೆ ಆಗ್ಬೇಕಂದಾಗ ಅವಳು ಇಲ್ಲ ಅಂದಾಳೆ ಅಂತ ನನಗೆ ಹೇಳಿದ್ದವರು ಸಾರ್ವಜನಿಕವಾಗಿ ಹೇಳಿದ್ದಾರೆ ಅದನ್ನು ಕ್ರಮ ಕಾನೂನು ಕ್ರಮಕ್ಕಿಂತ ಹೆಚ್ಚು ಸರ್ಕಾರ ಮತ್ತು ಲಾಫ್ ಎನ್ಫೋರ್ಸಿಂಗ್ ಏಜೆನ್ಸಿಗಳು ಬಹಳ ಜಾಗೃತವಾಗಿರ್ಬೇಕು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ